ಬ್ಲಡ್ ಗ್ರೂಪ್ ಬಗ್ಗೆ ನಾವು ಪಡೆದಂತ ಕವಿ ಹೆಸರು ಡಾಕ್ಟರ್ ವಿಜಯಮಾಲಾ ರಂಗನಾಥ
ಇವರು ಹುಟ್ಟಿರೋದು ತುಮಕೂರು ಜಿಲ್ಲೆಯ ಶಿರಾದಲ್ಲಿ. ಯಾವಾಗ 1955 ಇವರು ಬರೆದಿರುವ ಕೆಲವು ಕೃತಿಗಳೆಂದರೆ ಚಂದ್ರಮ ಜಲಸುರಿಸಾನ, ಋತುಮಾನ, ಬೆಳಕಿನಡೆಗೆ ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ಮತ್ತು ರಜತಗಿರಿಯಿಂದ ಕನ್ಯಾಕುಮಾರಿವರೆಗೆ ನಗೆ ನವಿಲ ಜಾಗರ, ಕ್ಷಣ ಕ್ಷಣದ ಕಥೆಗಳು, ನಗೆ ನರ್ತನ ಮುಂತಾದ ಇವರು ಬರೆದಿದ್ದಾರೆ ಮಕ್ಕಳೇ. ಅರ್ಥಾತ್ ಇದೆ ಗಮಕ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳಿಂದ ಇವರಿಗೆ ಗೌರವವನ್ನು ಕೂಡ ಬಂದಿದೆ ಮಕ್ಕಳೇ. ಅರ್ಥಾತ್ ಇದೆ ಮಕ್ಕಳೇ, ನಾವು ಈಗೇನು ಮಾಡೋಣ, ಪಾಠಕ್ಕೆ ಬರೋಣ ಮಕ್ಕಳೇ. ಮಕ್ಕಳೇ ನೋಡಿ, ನೋಡಪ್ಪ ಅರ್ಜೆಂಟ್ ಆಗಿ ಓನ್ ಏನಿದ್ರು ಬ್ಲೆಡ್ಡು ಬೇಕು ಅಂತ ಗಂಟೆಯಲ್ಲಿ ತಗೊಂಡು ಬಾ. ನೋಡಿ ಮಕ್ಕಳೇ, ಇಲ್ಲಿ ಯಾರು ಯಾರಿಗೆ ಏನಿದ್ದಾರೆ ಗೊತ್ತಿಲ್ಲ ನಮಗೆ ಪಾಠದ ಪ್ರಾರಂಭದಲ್ಲಿ. ನೋಡಪ್ಪ ಅರ್ಜೆಂಟ್ ಆಗಿ ಓ ನೆಗೆಟಿವ್, ಯಾವ ನೆಗೆಟಿವ್? ಓ ನೆಗೆಟಿವ್, ಓ ನೆಗೆಟಿವ್ ಬ್ಲೆಡ್ ಬೇಕು ಅರ್ಧ ಗಂಟೆಯಲ್ಲಿ ನೋಡಿ ತಗೊಂಡು ಬಾ. ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ನೋಡಿ ಇಲ್ಲಿ ಯಾರು ಯಾರು ನೆಗೆಟಿವ್ ಗೊತ್ತಿಲ್ಲ, ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಹೇಳ್ತಾರೆ, ಅಂಗಡಿಯಲ್ಲಿ ಅಲ್ಲಪ್ಪ ರಕ್ತ ನಿಧಿ ಅಂದ್ರೆ ಬ್ಲಡ್ ಬ್ಯಾಂಕ್ ನಿಂದ. ನೋಡಿ ಹೇಳ್ತಾರೆ ಅವರು, ಅಂಗಡಿಯಲ್ಲಿ ಅಲ್ಲಪ್ಪ ರಕ್ತ ನಿಧಿ ಅಂದ್ರೆ ಬ್ಲಡ್ ಬ್ಯಾಂಕ್ ನಿಂದ ಅದೆಷ್ಟು ಬೇಗ ತರಬೇಕು ಅಂತ ಹೇಳ್ತಾರೆ. ಸಿದ್ಧಲಿಂಗು ತಲೆ ಕೆಟ್ಟುಕೊಂಡು ಮಹಿಳೆಯಲ್ಲಿ ರಕ್ತ ನಿಂದ ತರೋದು ಅಂತ ಅವನು ಯೋಚನೆ ಮಾಡ್ತಾನೆ. ಇಲ್ಲಿ ಯಾರಿಗೆ ಹೇಳಿದ್ರು ಸಿದ್ಧಲಿಂಗುಗೆ ಅರ್ಥಕ್ಕ ಮಕ್ಕಳೇ ಯಾರಂತ ಗೊತ್ತಿಲ್ಲ ನಮ್ಗೆ. ಇನ್ನು ಸಿದ್ಧಲಿಂಗು ತಲೆ ಕೆಟ್ಟುಕೊಂಡು ಮಹಿಳೆಯಲ್ಲಿ ಅಳಿಯುವ ರಕ್ತನ ನಾನು ಎಲ್ಲಿಂದ ತರಲಿ ಅಂತ ಪ್ರಶ್ನೆಯನ್ನು ಅವನಾಗಿ ಅವನೇ ಕೇಳ್ಕೊಂತಾನೆ. ಆಗ ಅಮ್ಮವರೇ ಡಾಕ್ಟರ್ ರಕ್ತ ತರಲಿಕ್ಕೆ ಹೇಳವರೇ ಆಗ ನೋಡಿ ಹೇಳ್ತಿದ್ದಾರೆ ಇಲ್ಲಿ ಯಾರಂತ ಅಮ್ಮವರೇ ಅಮ್ಮವರಿಂದ ಯಾರು ಸಿದ್ಧಲಿಂಗ ಹೋಗಿ ಹೇಳ್ಬೋದೇನು? ಓ ಯಾರು ಹೇಳಿರೋದು? ಡಾಕ್ಟರ್ ಸಿದ್ಧಲಿಂಗ ಹೋಗಿ ಹೇಳಿರೋದು ರಕ್ತ ತರಲಿಕ್ಕೆ ಹೇಳೋರೇ. ಅರ್ಥ ಆಗ್ತಿದೆ ಮಕ್ಕಳೇ, ಡಾಕ್ಟರ್ ಸಿದ್ಧಲಿಂಗ ಹೋಗಿ ಹೇಳಿರೋದು ರಕ್ತನ ತರಲಿಕ್ಕೆ ಮಕ್ಕಳಿಗೆ. ಅರ್ಥ ಆಗ್ತಿದೆ ಮಕ್ಕಳೇ, ವೀಣಾ ಡಾಕ್ಟರ್ ಅನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು. ಆಗ ವೀಣಾ ಬಂದು ಕೇಳ್ತಾಳೆ, ಏನಂತ ನನ್ನ ರಕ್ತವನ್ನು ನೀವು ಸುಖಬಹುದು ಅಂತ. ಅವಳು ಬಡಕಲು ಶರೀರ ನೋಡಿ, ಬಡಕಲು ಅಂದ್ರೆ ಸಣ್ಣದಾದ ಅವಳ ಬಡಕಲು ಶರೀರವನ್ನು ನೋಡಿ ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳಕ್ಕಾಗಲ್ಲ, ಬೇರೆ ಕಡೆಯಿಂದ ತಗೊಂಡು ಬನ್ನಿ ಅಂತ ಅವ್ರು ಹೇಳ್ತಾರೆ. ನೋಡಿ ಸಣ್ಣದಿಲ್ಲ ನಾವು ನೋಡಿ, ಅದಕ್ಕೆ ನೋಡಮ್ಮ ನಿಮ್ಮನ್ನ ತಗೊಳಕ್ಕಾಗಲ್ಲ, ನೀವು ಬೇರೆ ಎಲ್ಲಾದ್ರೂ ಹೋಗಿ ತಗೊಂಬನ್ನಿ ಅಂತ ಹೇಳ್ತಾರೆ. ವೀಣಾ ಕಿವಿಯಿಂದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಆಟೋವನ್ನು ಕರೆದಳು. ಆಕೇನ್ ಮಾಡ್ತಾಳೆ, ಆಟೋ ಕಡೆಗೆ ಹೋಗ್ತಾಳೆ. ಸಮೀಪದ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಬಂದಳು. ಹತ್ತಿರದಲ್ಲಿದ್ದಂತ ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೆಲ್ಲ ಹೋಗಿ ಬಂದು ಎಲ್ಲೂ ಆ ಬ್ಲಡ್ ಗ್ರೂಪ್ ಸಿಗಲಿಲ್ಲ. ನೋಡಿ ಅವರಿಗೆ ಬೇಕಾದಂತ ಬ್ಲಡ್ ಗ್ರೂಪ್ ಎಲ್ಲೂ ಸಿಗಲಿಲ್ಲ. ಮುಖದಲ್ಲಿ ಅವರು ಬರೆಸಿಕೊಳ್ಳುತ್ತ ಹೆಚ್ಚಾಗಿ ಬಂದ ಅವಳಿಗೆ ಅವಳೆಲ್ಲ ಕಡೆ ಓಡಾಡಿ ಸುತ್ತಾಗಿ ಬಂದು ಮಕ್ಕಳೇ, ಆದ್ರೆ ಅವರಿಗೆಲ್ಲೂ ಬ್ಲಡ್ ಸಿಗಲಿಲ್ಲ. ಯಾಕೆ ಎಷ್ಟು ಟೆನ್ಷನ್ ಅಲ್ಲಿ ಇದೆಯಾ ಅಂತ ಕೇಳ್ತಾರೆ ಡಾಕ್ಟರ್. ಬ್ಲಡ್ ಅರೇಂಜ್ ಆಗಿರ್ಬಿಡಮ್ಮ ಅಂತ ಹೇಳ್ತಾರೆ. ಸದ್ಯ ಬ್ಲಡ್ ಅರೇಂಜ್ ಆಯ್ತಲ್ಲ, ನಿಮಗೆ ಸುಟ್ಟು ಒಂದು ನಿಮಿಷ ಕಣ್ಣು ಮುಚ್ಚಿದಳು. ಓ ದೊಡ್ಡ ಗಂಡ ಅಂತಾನೆ ತಪ್ಪಿದ್ದಾಯ್ತು ಅಂತ ನಿಪ್ಪಿಸಿನ ಬಿಟ್ಟು ಅಪ್ಪನಿಗೆ ಇನ್ನೊಂದ್ಸಾರಿ ಫೋನ್ ಮಾಡೋಣ ಅಂತ. ನೋಡಿ ಅವ್ರ ಅಪ್ಪ ವಿಷಯ ಗೊತ್ತಿದೆ ಇರೋ ಗೊತ್ತಿಲ್ಲ, ಅವ್ರ ಅಪ್ಪ ಇನ್ನೊಂದ್ಸಲಿ ಫೋನ್ ಮಾಡೋಣ ಅಂತ ಫೋನ್ ಮಾಡ್ತಾರೆ ನಮಗೆ. ಒಂದು ಕಡೆಯಲ್ಲಿ ತಂದೆ ಫೋನ್ ಸಿಕ್ಕಿತು, ವಿಷಯನೆಲ್ಲ ಅವ್ರ ತಂದೆಗೆ ತಿಳಿಸಿದ್ದಾಳೆ ಯಾರು ವೀಣಾ. ಅರ್ಥ ಆಯ್ತಾ ಮಕ್ಕಳೇ? ವೀಣಾಗೆ ತನ್ನ ತಂದೆಗೆಲ್ಲ ಹೇಳಿದ್ರು. ನೋಡಿ ವೀಣಾಳ ತಂದೆ ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತಿರರು. ಇವರು ಬ್ರಾಹ್ಮಣರು ಮಕ್ಕಳಿ, ಸಮಯದಲ್ಲಿ ಮೇಲ್ಜಾಕರು ಅಂತ ಹೇಳ್ತಾರಲ್ಲ ಅವರು. ಇವರು ಶ್ರೋಷ್ ಹಣೆಯಲ್ಲಿ ತಿರುನಾಮ, ಹಣೆಯಲ್ಲಿ ಯಾವಾಗಲೂ ತಿರುನಾಮ ಅಂದ್ರೆ ಗೊತ್ತಲ್ಲ ಮಕ್ಕಳೇ, ಮತ್ತೆ ಮೇಲು ಕೊಟ್ಟೆ ಕಚ್ಚೆ ಪಂಚೆ, ಯಾವಾಗಲೂ ಕಚ್ಚೆ ಪಂಚೆಯಲ್ಲಿ ಇವರು ಇದ್ದಾ ಇದ್ರು. ಜುಟ್ಟು ಬಿಡ್ತಾ ಇದ್ರು ಮಹಾರಾಜರು ಒದಿಸಿದ ಶಾಲು. ಈ ಆಗಿನ ಕಾಲದಲ್ಲಿ ಮಹಾರಾಜರು ಅವರಿಗೆ ಒದಿಸಿದಂತ ಶಾಲು ಇರ್ತಾ ಇತ್ತು. ಇವರ ಮಾಮೂಲು ಉಂಟು, ಇವರು ಹಾಕೊಂಡ ಬಟ್ಟೆ ಎರಡು ಕೈಯಲ್ಲಿ ಒಟ್ಟು ಎಂಟು ಮುಂಗುರುಗಳು. ನೋಡಿ ನೋಡಿ ನಾಲ್ಕು ಎರಡು ಕೈಯಲ್ಲಿ ಇರುವಂತಹ ಎಂಟು ಬೆರಳುಗಳಲ್ಲಿ ಒಂದು ಮುಂದ ಇರ್ತಾ ಇತ್ತು. ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕತ್ತಿನಲ್ಲಿ ಹುಲಿ ಮುಖ ಪದ ಹುಲಿ ಮುಖ ಇರುವಂತಹ ಹುಲಿ ಉಗುರು ಅಥವಾ ಹುಲಿ ಮುಖ ಇರುವಂತಹ ಒಂದು ಪದಕದ ಸರ, ಮತ್ತೆ ಕಿವಿಗೆ ಒಂಟಿ ಧರಿಸಿದ್ದಾರೆ, ಕಿವಿಗೆ ಹೋಲೆ ಹಾಕೊಂಡಿದ್ದಾರೆ. ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ನೋಡಿ ಅವರಿಗೆ ಜನ ವೇದ ಬ್ರಹ್ಮ ಅಂತ ಕರೀತಾರಂತೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರವಣ ಬಂತೆಂದರೆ ಬೆಳಗಿಲ್ಲದಷ್ಟು ಉಪನ್ಯಾಸಗಳು. ನೋಡಿ ಮಕ್ಕಳಲ್ಲಿ ಇವರಿಗೆ ಯಾರು ಶ್ರಾವಣ ಮಾಸ ಬಂದರೆ ತುಂಬ ಬಿಸಿ ಅಂತೇವರು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಸಿರಪಾಗಿ ನಮಸ್ಕರಿಸುತ್ತಾರೆ. ಇವರು ನ್ಯಾರೇ ನೋಡಿ ಅಂದರು ತಲೆ
ಏನಾಗಿತ್ತು ಎಲ್ಲರಿಂದ ದೂರದಿಂದ ಮಡುವಂತಿ ಅಂತ ಹೇಳ್ತಾರೆ. ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದ, ಇವರು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಏನ್ ಹೇಳಿದರೆ ಬಾಂಬೆಗೆ ಹೋಗಿದ್ದಾರೆ. ಮುಂದೆ ಮನೆಯಲ್ಲಿ ಹೆಂಡತಿ ಆಂಡಾಳಮ್ಮ ಮಗಳು ವೀಣಾ ಜೊತೆಗೆ ಮನೆ ಆಳು ತಿಂಗುತ್ತಾರೆ. ನೋಡಿ, ಇವ್ರ ಮನೆಯಲ್ಲಿ ಹೆಂಡತಿ ಆಂಡಾಳಮ್ಮ ಮಗಳು ವೀಣಾ ಮತ್ತೆ ಅವರ ಆಳು ತಿಂಗುತ್ತಾನ. ಸಿದ್ಲಿಂಗ್ ಮನೆ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ. ಸಿದ್ಲಿಂಗ್ ಅವ್ರ ಮನೆ ಕಡೆ ಒಂದು ಚಿಕ್ಕದಾದಂತ ಕೊಠಡಿನ ಕಟ್ಟಿಸ್ಕೊಟ್ಟಿದ್ದಾರೆ. ಮಗಳನ್ನು ಅಲ್ಲೇ ಇದ್ದಾರೆ ಅವ್ರು ಕರೆದಾಗ